ಬ್ರೇಕ್ನ ನಂತರ ಬೆಂಗಳೂರು ಮೆಟ್ರೋಕ್ಕೆ ಸ್ವಾಗತ. ಸಿಲಿಕಾನ್ ಸಿಟಿಯಲ್ಲಿ ಗ್ರಾಮೀಣ ಸಂತೆಯ ಸೊಗಡು ಕಂಡುಬಂತು. ಜೈನ್ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳು ಮಾಡರ್ನ್ ಡ್ರೆಸ್ ಅನ್ನು ಬಿಟ್ಟು ಸ್ಪೆಷಲ್ ಗೆಟಪ್ ಹಾಕಿದ್ರು. ಸಂತೆಯಲ್ಲಿ ವ್ಯಾಪಾರಿಗಳು ಕೂಡ ಆಗಿದ್ರು. ಹಾಗಾದ್ರೆ ಆ ಶ್ರಾವಣ ಸಂತೆ ಹೇಗಿತ್ತು ಬನ್ನಿ ನೋಡೋಣ. ಗ್ರಾಮೀಣ ಸೊಗಡನ್ನ ಬಿಂಬಿಸು ಹಳ್ಳಿಯಾಟ, ಚೌಕಾಬಾರ, ಗಾಜಿನ ಬಳೆಚೂರಿನಾಟ, ಹಳ್ಳಿ ಗುಳಿಮನೆ, ಗೋಲಿ, ಬುಗುರಿಯಾಟ ವಿದ್ಯಾರ್ಥಿಗಳಿಗೆ ಹೊಸ ಅನುಭವ ಕೊಟ್ರೆ ಮತ್ತೊಂದೆಡೆ ರವೆ ಉಂಡಿ, ಕಜ್ಜಾಯ, ಅವಲಕ್ಕಿ, ಸಂಡಿಗೆ, ತಿಂಡಿ ತಿನಿಸು ಬಾಯಲ್ಲಿ ನೀರುಸ್ತು. ಇದು ಬೆಂಗಳೂರು ಜೈನ್ ಯೂನಿವರ್ಸಿಟಿಯ ಬಿಬಿಎಂ ಕನ್ನಡ ವಿಭಾಗದ ವಿದ್ಯಾರ್ಥಿಗಳ ಕಾರ್ಯಕ್ರಮ. ಶ್ರಾವಣ ಮಾಸದ ಆರಂಭದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಮಾರುಕಟ್ಟೆ ವ್ಯಾಪಾರದ ಬಗ್ಗೆ ಅರಿವು ಮೂಡಿಸಲು ಶ್ರಾವಣ ಸಂತೆ ಕಾರ್ಯಕ್ರಮ ನಡೆಯಿತು. ಶ್ರಾವಣ ಸಂತೆ ಅಂತ ಹೇಳಿ ಕಾರ್ಯಕ್ರಮದ ಹೆಸರು. ಮಕ್ಕಳ ಕೈಯಲ್ಲಿ ಒಂದು ದೇಸಿತನದ ಮಾರುಕಟ್ಟೆಯನ್ನು ಹೇಗೆ ಸಂತೆಯಲ್ಲಿ ಹೇಗೆ ವ್ಯಾಪಾರ ಆಗುತ್ತೆ, ಕೊಳ್ಳೋದು ಕೊಂಡ್ಕೊಳ್ಳೋರು ಮತ್ತು ಮಾರೋರ ನಡುವೆ ಹೇಗೆ ಒಂದು ವ್ಯಾಪಾರದ ವಹಿವಾಟು ನಡೆಯುತ್ತೆ, ಯಾಕೆಂದರೆ ಈಗ ಒಂದು ಜಾಗತೀಕರಣದ ಪ್ರಭಾವದಿಂದಾಗಿ ಮಕ್ಕಳು ಸಂತೆಯಲ್ಲಿ ಹೆಂಗೆ ವ್ಯಾಪಾರ ಮಾಡ್ತಾರೆ ಅನ್ನೋದನ್ನು ಮರೆತು ಹೋಗ್ತಾ ಬಂದಿದ್ದಾರೆ. ಇವುಗಳ ಮಧ್ಯೆ ವೀರಗಾಸೆ ನೃತ್ಯ ಗಮನ ಸೆಳೆಯಿತು. ಜೊತೆಗೆ ವಿದ್ಯಾರ್ಥಿನಿಯರು ಹಳ್ಳಿ ಉಡುಗೆ ತೊಟ್ಟು ಹೆಜ್ಜೆ ಹಾಕಿದ್ರು. ಕರ್ಜಿಕಾಯಿ, ಕರ್ಜಾಯ, ನಿಪ್ಪಟ್ಟು, ಕೋಡ್ಬಳೆ, ಪುದೀನ ಜ್ಯೂಸು, ಬ್ರೆಡ್ ಪಕೋಡ, ಆಮೇಲೆ ವಿವಿಧ ಥರ ನಾನಾ ಥರದ ಪದಾರ್ಥಗಳನ್ನು ಅಡುಗೆ ಇದನ್ನು ಮಾಡ್ತಿದ್ವಿ. ಆಮೇಲೆ ಮೊಸರು ಉಪಯೋಗಿಸ್ಕೊಂಡು ಬೇರೆ ಇದು ಚಾಟ್ಸ್ಗಳು, ಆಮೇಲೆ ಮಸಾಲ ಸೋಡಾ, ಮಸಾಲ ಪೆಪ್ಸಿ, ಮಿರಿಂಡಾ ಅದು ಮಸಾಲ ಎಲ್ಲ ಫುಲ್ ಇದು ಮಾಡ್ತಿದ್ದೀವಿ. ಪಾಶ್ಚಾತ್ಯ ಸಂಸ್ಕೃತಿ ಆರ್ಭಟದಿಂದ ಗ್ರಾಮೀಣ ಸಂಸ್ಕೃತಿ ಮರೆಯಾಗ್ತಿರುವ ಈ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳು ಆಗಾಗ ನಡೀತಿರಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಶ್ರಾವಣ ಮಾಸ ಶುರುವಾಯಿತು ಅಂದರೆ ಸಾಲು ಸಾಲು ಹಬ್ಬಗಳಿಗಾಗಿ ನಾರಿಯರು ಚಂದದ ಸೀರೆಯನ್ನ ಅರಸಿ ಮಳಿಗೆಗಳಿಗೆ ಸುತ್ತಾಡ್ತಾರೆ. ಇವರಿಗಾಗಿ ಸಾವಿರಾರು ಸ್ಪೆಷಲ್ ಡಿಸೈನ್ ಸಾರಿಗಳು, ಮ್ಯಾಚಿಂಗ್ ಜುವೆಲರಿಗಳು ಒಂದೇ ಮಳಿಗೆಯಲ್ಲಿ ಲಭ್ಯವಿವೆ. ಹಾಗಾದರೆ ಅವೆಲ್ಲ ಎಲ್ಲಿ ಸಿಗುತ್ತೆ ಅನ್ನೋ ಕುತೂಹಲನ? ಹಾಗಾದರೆ ಈ ವರದಿ ನೋಡಿ. ಕಾಂಚೀವರಂ, ಧರ್ಮಾವರಂ, ಸಿಲ್ಕ್, ಕಾಟನ್, ಕುಂದನ್, ಸ್ಟೋನ್ ವರ್ಕ್, ಪರ್ಲ್ ಸ್ಯಾರಿ, ಒತ್ತೆ ಎರಡೆ, ನೂರಾರು ಡಿಸೈನ್ನ ಸಾರಿಗಳೀಗ ಸಿಲಿಕಾನ್ ಸಿಟಿಗೆ ಲಗ್ಗೆ ಇಟ್ಟಿವೆ. ಬೆಂಗಳೂರಿನ ಸಮಕ್ಯ ಮಳಿಗೆಯಲ್ಲಿ ಇಂದಿನಿಂದ 15 ದಿನಗಳ ಕಾಲ ಈ ಸ್ಯಾರಿ ಮೇಳ ನಡೆಯಲಿದೆ. ಸೂಪರ್ ಡಿಸೈನ್ ಸ್ಯಾರಿ ಉಟ್ಟ ಮಾಡೆಲ್ಗಳು ನಟಿ ರಾಗಿಣಿ ಜೊತೆಗೆ ಕ್ಯಾಟ್ ವಾಕ್ ಮಾಡಿದ್ರು. ಬಟ್ 4-5 ಡೇಸ್ ಆದಮೇಲೆ ಹಬ್ಬ ಬರ್ತಾ ಇದೆ. ಸೊ ಬನ್ನಿ, ಸಮಯಕ್ಕೆ ಒಳ್ಳೆ ಒಳ್ಳೆ ಸಾರೀಸ್ ಪರ್ಚೇಸ್ ಮಾಡಿ. ಐ ಥಿಂಕ್ ಈಗ ಸಿಲ್ಕ್ ಫೆಸ್ಟಿವಲ್ ಅಂತ ಸ್ಟಾರ್ಟ್ ಆಗಿದೆ. ವಿ ಜಸ್ಟ್ ಇನಾಗ್ರೇಟೆಡ್ ದ ಸಾರೀಸ್ ಟುಡೇ. ತುಂಬ ಚೆನ್ನಾಗಿದೆ, ಒಳ್ಳೆ ಒಳ್ಳೆ ಡಿಸೈನ್ಸ್ಗಳು ಮಾಡಿದ್ದಾರೆ ಸಮಯ. ಇನ್ನು ಈ ಸಾರಿಗಳಿಗೆ ಮ್ಯಾಚಿಂಗ್ ಜ್ಯುವೆಲ್ರಿಗಳು ಸಹ ಇದೇ ಮಳಿಗೆಯಲ್ಲಿ ಲಭ್ಯ ಇವೆ. ಇವನ್ನ ಕೊಳ್ಳೋಕೆ ಮಹಿಳಾ ಮಣಿಗಳು ಮುಗಿಬಿದ್ರು. ಮುಂಬರುವ ಹಬ್ಬಗಳಿಗಾಗಿ ನಗರದಲ್ಲಿ ಸ್ಯಾರಿ ಜ್ಯುವೆಲ್ರಿಯ ಅಭ್ರ ಈಗಲೇ ಶುರುವಾಗಿದೆ. ನಂದಿನಿ ಜೆ, ಸುವರ್ಣ 24/7 ಬೆಂಗಳೂರು. ಹೂವುಗಳ ಅಂದಕ್ಕೆ ಸಾಟಿ ಯಾವ್ದು ಹೇಳಿ? ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಇವತ್ತು ಫಲಪುಷ್ಪ ಪ್ರದರ್ಶನ ಆರಂಭವಾಗಿದೆ. ಮೇಯರ್ ಶಾರದಮ್ಮ ಫ್ಲವರ್ ಶೋವನ್ನು ಉದ್ಘಾಟಿಸಿದರು. ಈ ತಿಂಗಳ 15ರವರೆಗೆ ಫ್ಲವರ್ ಶೋ ನಡೆಯಲಿದೆ. ಬಿಳಿ ಗುಲಾಬಿ ಹೂಗಳಿಂದ ಅರಳಿ ನಿಂತಿರೋ ಲೋಟಸ್ ಟೆಂಪಲ್ ಮತ್ತು ಕೊನಾರ್ಕ್ ಟೆಂಪಲ್ ಈ ಬಾರಿಯ ಆಕರ್ಷಣೆ. ಊಟಿಯಲ್ಲಿ ಕಾಣಸಿಗೋ ಲಿಲ್ಲಿ ಹೂಗಳ ಅಂದಕ್ಕೆ ಮನಸೋಲದವರೇ ಇಲ್ಲ. ಹಾಗಾದರೆ ನೀವು ಒಮ್ಮೆ ಈ ಹೂಗಳ ಚಂದವನ್ನೊಮ್ಮೆ ಕಣ್ತುಂಬಿಕೊಳ್ಳಿ. ಹಾ
ವರ್ಷಗಳಿಂದನೂ ಇದು ನಡೀತಾ ಬಂದಿದೆ ಸತತವಾಗಿ. ಹಾಗಾಗಿ ಈ ವರ್ಷನೂ ಸಹ ಇದು ಈ ದಿನ ಉದ್ಘಾಟನೆಯಾಗಿದೆ. ಇನ್ನು ಒಂದು ವಾರದ ಕಾಲ ಇದು ನಿತ್ಯ ಇದು ಫ್ಲವರ್ ಶೋ ನಡೀತಾನೆ ಇರುತ್ತೆ. ಈಗ ನೋಡಿದವರೆಲ್ಲ ಪ್ರತಿ ವರ್ಷದಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರ ಒಟ್ಟಿಗೆ ಕೊನಾರ್ಕ್ ವೀಲ್ನ ಒಂದು ಥೀಮನ್ನು ಕೂಡ ಮಾಡಿದ್ದೀವಿ. ಪ್ಲಸ್ ಊಟಿ ಗಾರ್ಡನ್ಸಿಂದ ಟೆಂಪರೇಟ್ ಫ್ಲವರ್ಸನ್ನು ತರಿಸಿ ಅದನ್ನು ಮಾಡಿದ್ದೀವಿ. ತುಂಬ ವೆರೈಟಿ ಆಫ್ ಫ್ಲವರ್ಸ್ ಇದೆ ಮತ್ತು ಅರೇಂಜ್ಮೆಂಟು ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಈ ಲೋಟಸ್ ಟೆಂಪಲ್ ಎಲ್ಲ ಡೆಲ್ಲಿಲಿರೋದದು, ಸೊ ಅಲ್ಲಿ ಹೋಗಿ ನೋಡೋಕ್ಕಾಗದೇ ಇರೋರಿಗೆಲ್ಲ ಅದೇ ಸೇಮ್ ಎಫೆಕ್ಟು ಇಲ್ಲಿ ಬರುತ್ತೆ. ಅಷ್ಟು ಚೆನ್ನಾಗಿದೆ ಇದು.